ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಮೇ ಏಳು ರಾತ್ರಿಯ ಗೀತೆಗಳು ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯವು ಎರಡು ಪೇತ್ರ ಒಂದು ಹದಿನಾರು ಮತ್ತು ಹದಿನೆಂಟು ವಚನಗಳು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಶಕ್ತಿಯನ್ನೂ ಆತನ ಪ್ರತ್ಯಕ್ಷತೆಯನ್ನೂ ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ಧ್ವನಿಯನ್ನು ನಾವೇ ಕೇಳಿದೆವು ಕ್ರೈಸ್ತರ ಅನುಭವವು ಇಂದು ಇದೇ ರೀತಿಯಾಗಿದೆ ಕರ್ತನಲ್ಲಿ ಹೆಚ್ಚು ಶ್ರದ್ಧೆ ಮತ್ತು ಉತ್ಸಾಹವುಳ್ಳ ಶಿಷ್ಯರು ಆತನೊಂದಿಗೆ ರೂಪಾಂತರದ ಪರ್ವತಕ್ಕೆ ಹೋಗಲು ಆಹ್ವಾನಿಸಲ್ಪಟ್ಟಿದ್ದಾರೆ ನಮ್ಮ ತಿಳುವಳಿಕೆಯ ಕಣ್ಣುಗಳು ತೆರೆದಿವೆ ನಾವು ಅದ್ಭುತವಾದ ಸಂಗತಿಗಳನ್ನು ನೋಡುತ್ತೇವೆ ಹಳೆಯ ವಿಷಯಗಳನ್ನು ಹೊಸ ಬೆಳಕಿನಲ್ಲಿ ನೋಡುತ್ತೇವೆ ಮತ್ತು ಹೊಸ ವಿಷಯಗಳನ್ನು ನಮ್ಮ ದಿನಗಳಲ್ಲಿ ನೋಡುತ್ತೇವೆ ಖಂಡಿತವಾಗಿಯೂ ಮುಂದುವರೆದ ಕ್ರಿಸ್ತನು ತನ್ನ ಯಜಮಾನನನ್ನು ಹೊಸ ಪ್ರಕಾಶಮಾನತೆಯಿಂದ ನೋಡುತ್ತಾನೆ ಏಕೆಂದರೆ ಆತನು ಪರಿಶುದ್ಧ ಪರ್ವತದಲ್ಲಿ ಕರ್ತನೊಂದಿಗೆ ಮತ್ತು ತಂದೆಯೊಂದಿಗೆ ಹತ್ತಿರವಾದ ಐಕ್ಯ ಹೊಂದಲು ಬರುತ್ತಾನೆ ಇದು ನಮ್ಮ ಆಶೀರ್ವಾದದ ಅನುಭವವಾಗಲಿ ಕ್ರಿಸ್ತನೊಂದಿಗೆ ಉನ್ನತದಲ್ಲಿ ಕುಳಿತುಕೊಳ್ಳುವ ನಾವು ಲೌಕಿಕ ವಿಷಯಗಳಿಗೆ ವಿರುದ್ಧವಾಗಿ ಕ್ರಿಸ್ತನ ರಾಜ್ಯದ ವಿಷಯಗಳನ್ನು ಹೆಚ್ಚು ಹೆಚ್ಚಾಗಿ ಪ್ರಶಂಸಿಸುತ್ತೇವೆ ಆಮೇನ್